ನಿಜವಾಗಿಯೂ ಕೂಡ ಇವತ್ತಿನ ಒಂದು ಕೆಲವೆಡೆ ನಡೀತಾ ಇರುವಂತಹ ಒಂದು ಪ್ರಕ್ಷುಬ್ಧ ವಾತಾವರಣವನ್ನು ಗಮನಿಸಿದರೆ ನಿಜವಾಗಿಯೂ ಹಿಂದೆಂದಿಗಿಂತಲೂ ಕೂಡ ಈಗ ಒಂದು ಪ್ರಸ್ತುತ ಸಮಯದಲ್ಲಿ ಈ ಯೋಗದ ಅವಶ್ಯಕತೆ ಖಂಡಿತ ಇದೆ. ಅದು ಒಂದು ರೀತಿಯ ಸೌಹಾರ್ದಯುತ ಮತ್ತು ಶಾಂತಿಯುತ ಬದುಕಿಗೆ ನಾಂದಿ ಹಾಡುತ್ತೆ ಅನ್ನುವಂಥ ವಿಚಾರ ಈ ಯೋಗದ ಹಿಂದೆ ಅಡಗಿದೆ ಅನ್ನುವಂಥದ್ದನ್ನು ತಾವು ನಿಜವಾಗಿ ಕೂಡ ಒಂದು ಪ್ರೇರಣಾತ್ಮಕವಾಗಿ ವಿವರಿಸಿದ್ದೀರಿ ಸರ್. ಇಂಥ ಒಂದು ಯೋಗವನ್ನು ನಮ್ಮ ಈ ಸಾರ್ವಜನಿಕರು ಅದು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಉಪಯೋಗವನ್ನು ಪಡ್ಕೊಳ್ಳಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ, ಯಾಕೆಂದರೆ ಇಂದಿನ ಪ್ರಜೆಗಳೇ ಮುಂದಿನ ನಾಯಕರುಗಳು, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಹಾಗಾಗಿ ಅವರ ಆರೋಗ್ಯ ಮತ್ತು ಅವರ ಒಂದು ಬದುಕಿನ ಶ್ರೇಯಸ್ಸು ಏಳಿಗೆ ಅದು ಯೋಗದ ಮೂಲಕವೂ ಕೂಡ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಕೆಲವು ಸಲಹೆಗಳನ್ನು ಕೊಡಿ ಸರ್. ಮುಖ್ಯವಾಗಿ ಈ ಯೋಗ ಅಥವಾ ಯೋಗಾಭ್ಯಾಸ ಅನ್ನುವಂಥದ್ದು ಯುವ ಜನಾಂಗಕ್ಕೆ ಬಹಳ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ಕಾರಣ ಇವತ್ತು ನಾವು ನೋಡ್ತಾ ಇದ್ದೇವೆ, ಅನೇಕ ಮಕ್ಕಳಲ್ಲಿ ಎಂಥ ದೌರ್ಭಾಗ್ಯ ದುರಾದೃಷ್ಟಕರ ಅಂತ ಹೇಳಿದರೆ, ತಂದೆ ತಾಯಂದರು ಏನನ್ನೂ ಮಾತಾಡಲಿಕ್ಕಿಲ್ಲ, ಬೋಧಕ ವರ್ಗದವರು ಗುರುಗಳು ಏನನ್ನೂ ಅವರ ಏನು ಬುದ್ಧಿವಂತಿಕೆಯನ್ನು ಅಳೆಯೋ ಆಗಿಲ್ಲ. ನೀನು ಈ ಥರ ಮಾಡ್ತಾ ಇದೆಯಾ, ಈ ಥರ ಮಾಡು, ನೀನು ಮಾಡ್ತಾ ಇರೋ ತಪ್ಪು, ನೀನು ಹೋಗ್ತಾ ಇರೋ ತಪ್ಪುದಾರಿ ಏನನ್ನೂ ಹೇಳುವ ಪರಿಸ್ಥಿತಿ ನಮ್ಮ ಗುರುವರಿಯರಿಗೂ ಇಲ್ಲ, ಅಥವಾ ನಮ್ಮ ಸಮಾಜ ಬಂಧವರಿಗಿಲ್ಲ, ಅಥವಾ ನಮ್ಮ ತಂದೆ ತಾಯಂದರಿಗೆ ಇಲ್ಲ. ಅಷ್ಟು ನಿಕೃಷ್ಟವಾದ ಬದುಕು ನಮ್ಮ ಯುವ ಜನಾಂಗದಲ್ಲಿ ಬಂದ್ಬಿಟ್ಟಿದೆ. ಯಾಕೆ ಹೇಳಿದರೆ ಇಂದಿನ ಧಾವಂತದ ಬದುಕು ನಾವು ಅನೇಕ ಕಡೆ ನೋಡ್ತೇವೆ. ಒಂದು ಮಗು ಇತ್ತೀಚೆಗೆ ನಾವು ವಾಹಿನಿಯಲ್ಲಿ ನೋಡಿದ್ದೇವೆ, ಒಂದು ಮಗು 24 ಗಂಟೆ ಮೊಬೈಲನ್ನು, ಈ ಕರ್ಣ ಪಿಚ್ಚಾಚೆ ಅಂತ ನಾವು ಅದನ್ನು ಕರಿಬೋದು, ಅದನ್ನು ಇಟ್ಕೊಂಡು 24 ಗಂಟೆ ಉಪಯೋಗಿಸಿರುವಾಗ ಏನೋ ತಾಯಿ ಹೇಳಿರ್ಬೋದು, ತಂದೆ ಹೇಳಿರ್ಬೋದು, ಅಮ್ಮ ಅದನ್ನು ಭಾಳ ಉಪಯೋಗಿಸ್ಬೇಡ, ಓದಿಗೆ ತೊಂದರೆ ಆಗತ್ತೆ. ಒಂದೇ ಒಂದು ಮಾತಿಗೆ ಆ ಮಗು ಹೋಗಿ ಸೀದಾ ಮರಕ್ಕೆ ಹೋಗಿ ನೇಣು ಹಾಕಿ ಆ ಮಗು ತನ್ನ ಜೀವನ ಕಳ್ಕೊಂಡಿದೆ, ಹೆಣ್ಣುಮಗು. ಇಂಥ ಅನೇಕ ದೃಷ್ಟಾಂತವನ್ನು ನಾವು ಇವತ್ತು ಈ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲದರ ಹಿಂದೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದು ನಮ್ಮ ಮುಂದೆ ಇರೋ ಪ್ರಶ್ನೆ. ಹಿಂದೆ ನಮ್ಮ ಗುರುಕುಲ ಪದ್ಧತಿಯಲ್ಲಿ ನೈತಿಕ ಶಿಕ್ಷಣ ಅನ್ನೋದು ಒಂದಿತ್ತು, ಮಾರಲ್ ಎಜುಕೇಷನ್. ಅಲ್ಲಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಅನೇಕ ಸಿದ್ಧಾಂತಗಳು, ನಿಯಮಗಳು, ನಮ್ಮ ನಡವಳಿಕೆ ಹೇಗಿರಬೇಕು, ಹಿರಿಯರು ಹೇಗಿದ್ದರು ಅನ್ನುವ ಅನೇಕ ಕಥೆಗಳ ಮೂಲಕ ನಮ್ಮ ಸಿದ್ಧ ಪುರುಷರ ಮತ್ತು ನಮ್ಮ ಶೌರ್ಯ ಸಾಹಸದಿಂದ ನಮ್ಮ ಭಾರತ ದೇಶಕ್ಕೆ ಅಥವಾ ದೇಶಕ್ಕೆ ಕೊಡುಗೆ ಕೊಟ್ಟಂತಹ ಮಹನೀಯರ ಅನೇಕ ಕಥೆಗಳನ್ನು, ದೇವರ ಅನೇಕ ದುಷ್ಯಾಂತಗಳನ್ನು, ಒಳ್ಳೆ ಒಳ್ಳೆಯ ಉಪಕಥೆಗಳನ್ನು ನಮ್ಮ ಗುರುವರ್ಯರು ಮಕ್ಕಳಿಗೆ ತಿಳಿಸ್ತಾ ಇದ್ದರು, ನೀತಿ ಬೋಧನಾ ಕಥೆಗಳನ್ನು ಹೇಳ್ತಾ ಇದ್ದರು. ಅದರ ಸ್ಫೂರ್ತಿಯಿಂದ ಮಕ್ಕಳು ಅನೇಕರು ಬದಲಾವಣೆಯಾಗಿ ಒಂದು ವಿಶೇಷವಾದ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದರು. ಆದರೆ ಕಾಲ ಹಾಗಿಲ್ಲ. ವಿದ್ಯಾರ್ಥಿ ಒಂದು ಬದುಕಿನಲ್ಲಿ ಏನಾಗಿದೆ ಅಂದರೆ ಕೇವಲ ಅಂಕಗಳನ್ನು ಕ್ರೋಢೀಕರಿಸುವ ಒಂದು ಮೆಷಿನ್ ಆಗಿಬಿಟ್ಟಿದೆ ನಮ್ಮ ಬ್ರೈನ್, ಮಕ್ಕಳ ಒಂದು ಮನಸ್ಥಿತಿ. ಹಾಗಾಗಿ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಪಠ್ಯೇತರ ಚಟುವಟಿಕೆಗಳು ಕಡಿಮೆಯಾಗಿ ಈ ಬರೀ ಕೇವಲ ಪುಸ್ತಕದ ಬದನೆಕಾಯಿ ಆಗಿಬಿಟ್ಟು ನಾವು ನಮ್ಮ ಬದುಕಿನ ಮುಂದಿನ ಭವಿಷ್ಯವನ್ನು ಕಂಡುಕೊಳ್ಳದೆ, ಅದನ್ನು ಅರ್ಥ ಮಾಡಿಕೊಳ್ಳದೆ, ಪವಿತ್ರವಾದ ಜೀವನದ ಮೌಲ್ಯವನ್ನು ನಾವು ಕಂಡುಕೊಳ್ಳದೆ ನಾವು ಅಲ್ಲಿ ಹತರಾಗ್ತಾ ಇದ್ದೇವೆ. ಇದು ಬಹಳ ಮುಖ್ಯವಾಗಿ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂಥ ಒಂದು ಅಂಶ. ಹಾಗಾಗಿ ಇಂದಿನ ಮಕ್ಕಳಲ್ಲಿ ಬಹಳ ಮುಖ್ಯವಾಗಿ ಬೇಕಾದದ್ದು ಅವರ ಬದುಕಿನ ಮುಂದಿನ ಹೆಜ್ಜೆಗಳು. ಅದಕ್ಕೆ ನಾವು ಹೇಳ್ತೇವೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾಗಿ ಇಂದಿನ ಮಕ್ಕಳು ತನ್ನ ಭವಿಷ್ಯವನ್ನು ಚೆನ್ನಾಗಿ ಕಟ್ಕೊಂಡ್ರೆ ಒಂದು ಆದರ್ಶ ಸಮಾಜವನ್ನು, ಆದರ್ಶ ಪುರುಷತ್ವವನ್ನು ಅಥವಾ ಒಂದು ಅವರ ಉತ್ತಮವಾದ ಒಂದು ಏಳಿಗೆಯನ್ನು, ಬೆಳವಣಿಗೆಯನ್ನು ಸಮಾಜಮುಖಿಯಾಗಿ ಕೊಟ್ಟು ಉನ್ನತ ಹುದ್ದೆಯಲ್ಲಿ ಅಲಂಕರಿಸಿ ಒಂದು ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ಅವರು ಕೊಡಬಹುದಾಗತ್ತೆ. ಹಾಗಾಗಿ ಅವರ ಜೀವನದ ಮೌಲ್ಯವನ್ನು ಅವರು ತಿಳ್ಕೊಂಡ್ರೆ ಅವರು ಇಂತಹ ಅವಘಡಗಳಿಗೆ ಖಂಡಿತ ಹೋಗೋದಿಲ್ಲ. ಹಾಗಾಗಿ ನಮಗೆ ಇವತ್ತಿನ ಯುವ ಜನಾಂಗಕ್ಕೆ ಬೇಕಾಗಿರೋದು ಈ ಯೋಗದ ಒಂದು ಸೆಲೆ. ಈ ಯೋಗವನ್ನು ಅವರು ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ಅಭ್ಯಾಸ ಮಾಡಿದರೆ ಅವರ ಜೀವನದಲ್ಲಿ ಅತ್ಯಂತ
ಕ್ಷಿಪ್ರಗತಿಯಲ್ಲಿ ಬದಲಾವಣೆಯನ್ನು ನಾವು ಖಂಡಿತ ಕಾಣಬಹುದು. ಹಾಗಾಗಿ ಈ ಯುವ ಜನಾಂಗಕ್ಕೆ ಯೋಗದ ಒಂದು ಬೆಳವಣಿಗೆ ಅಥವಾ ಮಹತ್ವ ಬಹಳ ಮುಖ್ಯವಾಗಿ ಬೇಕಾಗಿದೆ. ವಿದ್ಯಾರ್ಥಿ ದಿಸೆಯಲ್ಲಿ ನಾವು ಏನನ್ನು ಕಂಡುಕೊಳ್ಬೋದು, ಮುಖ್ಯವಾಗಿ ನಮಗೆ ಒಂದು IQ ಅಂತ ಹೇಳ್ತೀವಿ ಅಲ್ವಾ, ಇಂಟೆಲಿಜೆನ್ಸ್ ಅಂತ. ಅಂದರೆ ನಮ್ಮ ಮೇಧಾಶಕ್ತಿಯ ಒಂದು ಸ್ಫೂರಣ ಜಾಸ್ತಿ ಬೇಕಾಗುತ್ತೆ. ಓದಿದ್ದನ್ನು ಸ್ಮರಣ ಮಾಡಲಿಕ್ಕೆ, ಸ್ಫೂರಣ ಮಾಡಲಿಕ್ಕೆ ಅಥವಾ ಅದನ್ನು ಮನನ ಮಾಡಲಿಕ್ಕೆ ಮತ್ತು ಅದನ್ನು ರಿಪಿಟೇಷನ್ ಮಾಡಲಿಕ್ಕೆ, ಅದನ್ನು ನೆನಪಿನ ಶಕ್ತಿ ಅಂತ ಕರಿತೀವಿ ನಾವು ಅದನ್ನಲ್ವಾ. ಓದಿದ್ದನ್ನು ನೆನಪಿಟ್ಕೊಳ್ಬೇಕು, ಅದನ್ನು ರೀಪ್ರೊಡ್ಯೂಸ್ ಮಾಡಬೇಕು. ಅದಕ್ಕೆ ನಮ್ಮ ಮೇಧಾಶಕ್ತಿ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಅದಕ್ಕೆ ಆ ಮೇಧಾಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಒಂದು ವಿಶೇಷವಾದ ಯೋಗ ಕಲೆ ಇದೆ. ಅದನ್ನು ವಿದೇಶದಲ್ಲಿ ಸೂಪರ್ ಬ್ರೈನ್ ಯೋಗ ಅಂತ ಕರೀತಾರೆ. ಅದನ್ನು ನಾವಿಲ್ಲಿ ಕರ್ಣಮಾಲಾ ಚೈತನ್ಯ ಯೋಗ ಕ್ರಿಯೆ ಅಂತ ಕರಿತೀವಿ. ಇದು ವಿದೇಶದಲ್ಲಿ ಅನೇಕ ಶಾಲಾ ಕಾಲೇಜುಗಳು ಯೂನಿವರ್ಸಿಟಿಗಳಲ್ಲಿ ಸಣ್ಣ ಮಕ್ಕಳಿಂದ LKG ಹಿಡಿದು ಯೂನಿವರ್ಸಿಟಿವರೆಗೂ ಈ ಅಭ್ಯಾಸವನ್ನು ಪ್ರತಿನಿತ್ಯ ತರಗತಿಯಲ್ಲಿ ಪ್ರಾರಂಭದಲ್ಲಿ ಮಾಡಿಸ್ತಾ ಇದ್ದಾರೆ. ದುರಾದೃಷ್ಟವಶಾತ್ ಅಂಥ ಒಂದು ಉನ್ನತ ವಿದ್ಯೆಯನ್ನು ನಮ್ಮ ಕಾಲೇಜು ಅಥವಾ ಶಾಲೆಗಳಲ್ಲಿ ಕಲಿಸ್ತಾ ಇಲ್ಲ. ನಾವಾಗಿ ಹೋದರೂ ಕೂಡ ಒಂದು ದಿನದ ಮಟ್ಟಿಗೆ ಅಭ್ಯಾಸ ಮಾಡ್ತಾರೆ, ಮಾರನೇ ದಿವಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಹಿತ್ತಲಗಡ ಮದ್ದಲ್ಲ ಅಂತ ನಾವು ಹೇಳ್ತೀವಲ್ಲ, ಹಾಗೆ ನಮ್ಮ ವಿದ್ಯೆ ನಮಗೆ ಕಲಿಯುವ ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗುವ ಅಗತ್ಯತೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ಯುವ ಜನಾಂಗ ಇಂತಹ ಉತ್ತಮವಾದ ಯೋಗವನ್ನು ನಾವು ಎಲ್ಲರೂ ಅಭ್ಯಾಸ ಮಾಡೋಣ. ಅಭ್ಯಾಸದ ಮೂಲಕ ನಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳೋಣ. ಇನ್ನು ಅನೇಕ ಸಾಮಾನ್ಯವಾಗಿ ಈ ಮೆದುಳಿನ ವಿಷಯವನ್ನು ನಾವು ತೆಗೆದುಕೊಂಡಾಗ ಕೆಲವರಿಗೆ ಹೇಳಿದ್ದನ್ನು ಕೇಳಿಸಿಕೊಳ್ಳುವ ಒಂದು ಏನು ಸ್ಫೂರಣ ಶಕ್ತಿ ಕಡಿಮೆ ಇರುತ್ತೆ. ಕೇಳ್ತಾರೆ, ಸ್ವಲ್ಪ ಹೊತ್ತಾದಮೇಲೆ ಮರೆತು ಬಿಡ್ತಾರೆ. ಓದ್ತಾರೆ, ಓದಿದ ಮೇಲೆ ಸ್ವಲ್ಪ ಹೊತ್ತು ಮತ್ತೆ ಮರೆತು ಬಿಡ್ತಾರೆ. ಅದಕ್ಕೆ ಅತ್ಯಂತ ಸರಳವಾದ ವಿಧಾನ ಇದೆ. ನಮ್ಮ ಪೂರ್ವಜರು ಯಾವುದೇ ಒಂದು ಶ್ಲೋಕವನ್ನು, ಒಂದು ಪದ್ಯವನ್ನು ಅಥವಾ ಒಂದು ಮಂತ್ರವನ್ನು ಹೇಳೋಕ್ಕೆ ಪ್ರಾರಂಭ ಮಾಡಿದರೆ ಓಂಕಾರದಿಂದ ಪ್ರಾರಂಭ ಮಾಡ್ತಾರೆ. ಯಾಕೆ ಹೇಳಿದೆ, ಓಂಕಾರದಲ್ಲಿ ಬ್ರಹ್ಮಾಂಡವೇ ಅಡಗಿದೆ ಅಂತ ಹೇಳ್ತಾರೆ ಪೂರ್ವಿಕರು ಅಥವಾ ಜ್ಞಾನಿಗಳು. ಅಕಾರ ಉಕಾರ ಮಕಾರ, ಅದು ಆ ಶಬ್ದ ಎಲ್ಲಿಂದ ಪ್ರಯೋಗ ಆಗುತ್ತೆ, ನಾಭಿ ಮತ್ತು ಕಂಠ ಪ್ರದೇಶ ಮತ್ತು ನಮ್ಮ ಐಬ್ರೋ ಸೆಂಟರ್ ಭ್ರುಕುಟಿ, ಆಜ್ಞಾಚಕ್ರ. ಶರೀರದಲ್ಲಿ ಷಟ್ ಚಕ್ರಗಳಿದ್ದಾವೆ. ಷಟ್ ಚಕ್ರಗಳು ಒಂದು ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧಿ, ಆಜ್ಞಾ. ಹೀಗೆ ಆರು ಚಕ್ರಗಳು ವಿಶೇಷವಾದ ಕೆಲಸವನ್ನು ನಿರ್ವಹಿಸುತ್ತೆ. ಈ ಚಕ್ರಗಳ ಒಂದು ವಿಶೇಷತೆ, ಅದಕ್ಕೆ ಮಾತಾಡಬೇಕಾದ್ರೆ ಅದಕ್ಕೊಂದು ವಿಶೇಷವಾದ ಸಮಯ ಬೇಕಾಗತ್ತೆ. ಹಾಗಾಗಿ ಈ ಒಂದು ಅಕಾರ ಉಕಾರ ಮಕಾರಗಳ ಸಂಗಮವಾದಂಥ ಓಂಕಾರವನ್ನು ನಾವು ಪಠನೆ ಮಾಡಿದಾಗ, ನಾವು ಸಾಮಾನ್ಯವಾಗಿ ಅಕ್ಷರದ ಉಚ್ಚಾರಣೆಯನ್ನು ಮಾಡಿದಾಗ, ಅದು ಮುಖ್ಯವಾಗಿ ನಮ್ಮ ಕನ್ನಡದ ಅಕ್ಷರ ಮಾಲೆಯನ್ನು ನಾವು ಉಚ್ಚಾರಣೆ ಮಾಡಿದಾಗ, ಯಾವುದೇ ಒಂದು ಅಕ್ಷರವಂತಗಳು ಅ ಅ ಇ ಉ ಉ ರು ಈ ರೀತಿ ಹೇಳಿದಾಗ, ನೀವು ನಮ್ಮ ಶರೀರದ ಒಳಗೆ ಆಗುವ ಒಂದು ಕ್ರಿಯಾತ್ಮಕ ಚಟುವಟಿಕೆ, ತರಂಗಾಂತರಗಳು, ವೈಬ್ರೇಷನ್ಸನ್ನು ಗಮನಿಸಿ. ಅ ಅಂತ ಹೇಳಿದಾಗ ಹೊಕ್ಕಳ ನಾಭಿಯ ಭಾಗದಲ್ಲಿ ವೈಬ್ರೇಷನ್ ಆಗುತ್ತೆ. ಉ ಅಂತ ಹೇಳಿದಾಗ ನಮ್ಮ ಗಂಟಲಿನ ಭಾಗದಲ್ಲಿ, ಥೈರಾಯ್ಡ್ ಗ್ರ್ಯಾಂಡ್ ಇದೆಯಲ್ಲ ಅಲ್ಲಿ ಒಂದು ಇದು ಆ್ಯಕ್ಷನ್ ಆಗುತ್ತೆ. ಅಂದರೆ ತರಂಗಾಂತರಗಳು ಉದ್ಭವ ಆಗುತ್ತೆ. ಒಂದು ರೀತಿ ಕರೆಂಟ್ ಶಾಕ್ ಆದಾಗೆ, ಪ್ಲಗ್ಗನ್ನು ಆನ್ ಮಾಡಿದಾಗ ಹೇಗೆ ಬೆಳಕು ಬರುತ್ತೆ, ಹಾಗೆ ನಾವು ಊಕಾರ ಹೇಳಿದಾಗ ಇಲ್ಲಿ ಒಂದು ಪ್ಲಗ್ ಆನ್ ಆಗುತ್ತೆ, ನಮ್ಮ ಇರುವ ಶಕ್ತಿ ಸ್ಫುರಣಗೊಳ್ಳುತ್ತೆ, ಏನು ಸ್ಫೋಟಗೊಳ್ಳುತ್ತೆ. ಹಾಗೆ ಮಕಾರ ಹೇಳಿದಾಗ ನಮ್ಮ ಆಜ್ಞಾಚಕ್ರ, ಈ ಐಬ್ರೋ ಸೆಂಟರ್ ಇದೆಯಲ್ಲ, ಆಜ್ಞಾಚಕ್ರ ಬಹಳ ಮುಖ್ಯವಾದ ಚಕ್ರ ಅದು. ಈ ಮೂರನ್ನು ನಾವು ಸರಿಯಾದ ಕ್ರಮದಲ್ಲಿ ಹೇಳಿದಾಗ ಈ ಮೂರು ಚಕ್ರಗಳು ಆಕ್ಟಿವೇಟ್ ಆಗ್ತವೆ. ಆಗ ನಮ್ಮ ಈ ಮೇಧಾಶಕ್ತಿ, ಎಡಮೆದುಳು ಮತ್ತು ಬಲಮೆದುಳು ಎರಡೂ ಚುರುಕಾಗತ್ತೆ. ನಮ್ಮ ಈ ಎಡಮೆದುಳು ನಮ್ಮ ಸೈಂಟಿಫಿಕ್ ನಾಲೆಡ್ಜ್ ಅಂದರೆ ನಮ್ಮ ವೈಜ್ಞಾನಿಕ ವಿಚಾರಗಳನ್ನು ಕ್ರೋಢೀಕರಿಸುತ್ತೆ. ಗಣಿತ ಲೆಕ್ಕ ಇರ್ಬೋದು, ವಿಜ್ಞಾನ ಲೆಕ್ಕ ಇರ್ಬೋದು, ಅದನ್ನು ಈ ಎಡಮೆದುಳು ಕ್ರೋಢೀಕರಿಸುತ್ತೆ. ಬಲಮೆದುಳು ನಮ್ಮ ಬುದ್ಧಿಶಕ್ತಿಯನ್ನು, ನಮ್ಮ ಮನಸ್ಥಿತಿಯನ್ನು ಕ್ರೋಢೀಕರಿಸುತ್ತೆ. ಈ ಎರಡೂ ಒಟ್ಟಾದಾಗ ಏನಾಗುತ್ತೆ, ಶರೀರ ಪಕ್ವವಾಗತ್ತೆ. ಒಂದು ಏನು ಸ್ಟ್ಯಾಂಡರ್ಡ್ ಮ್ಯಾನ್ ಅಂದರೆ ಪರಿಪಕ್ವತೆಯಿಂದ ಕೂಡಿದ ಶರೀರ ಆಗತ್ತೆ. ಸೊ ಆಗ ನಮ್ಮ ಈ IQ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಶಾಲೆ ಪ್ರಾರಂಭವಾದಾಗ, ತರಗತಿ ಪ್ರಾರಂಭವಾದಾಗ ಅಥವಾ ನಿಮ್ಮ ಮನೆಯಲ್ಲಿ ನೀವು ಪಾಠವನ್ನು ಓದುವಾಗ,
ಕೇವಲ ಓಂಕಾರವನ್ನು ಒಂದು 3 ಬಾರಿಯೋ 9 ಬಾರಿಯೋ ಪಠನವನ್ನು ಮಾಡಿ ನಿಮ್ಮ ಪಾಠವನ್ನು ಓದಿ ನೀವು ಆ ಓದಿದ ಪಾಠ ಎಷ್ಟು ಚೆನ್ನಾಗಿ ನಿಮಗೆ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಅನ್ನೋದನ್ನು ನೀವು ಗ್ರಹಿಸಿ ಪ್ರಾಕ್ಟಿಕಲ್ಲಾಗಿ ಅದನ್ನು ಅಭ್ಯಾಸ ಮಾಡಿ ಕೇವಲ ಒಂದು ಈ ಸೂಪರ್ ಬ್ರೈನ್ ಯೋಗ ಕಿವಿಯನ್ನು ಹಿಡ್ಕೊಂಡು ಸಂಗೀತದ 7 ಸ್ವರಗಳನ್ನು ಉಚ್ಚಾರ ಮಾಡುವಂಥದ್ದು ಇನ್ನೊಂದು ಓಂಕಾರದ ಉಚ್ಚಾರಣೆ ಇದೆರಡು ಶಾಲಾ ಮಕ್ಕಳಿಗೆ ಎಲ್ ಕೆ ಜಿಯಿಂದ ಹಿಡಿದು ಉನ್ನತ ವ್ಯಾಸಂಗ ಮಾಡುವ ಒಂದು ಏನು ಎಂ ಫಿಲ್ PhD ಮಾಡುವ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗೂ ಕೂಡ ಇದು ಬಹಳ ಮುಖ್ಯವಾಗಿ ಪಾತ್ರ ವಹಿಸುತ್ತೆ ಹಾಗಾಗಿ ಯೋಗದಲ್ಲಿ ಇಂಥ ಅನೇಕ ವಿಚಾರಗಳಿದ್ದಾವೆ ಇಂತಹ ಮುಖ್ಯವಾದ ವಿಚಾರಗಳನ್ನು ತಿಳಿದುಕೊಳ್ತಾ ಸರಿಯಾದ ಗುರುವಿನ ಮಾರ್ಗದರ್ಶನದೊಂದಿಗೆ ನಾವು ಯೋಗಾಭ್ಯಾಸವನ್ನು ಕಲಿತದ್ದೇ ಆದರೆ ನಿಮ್ಮ ಜೀವನ ಸಾರ್ಥಕವಾಗತ್ತೆ ಪಾವನವಾಗುತ್ತೆ ಮತ್ತು ಮುಕ್ತಿಯ ಕಡೆಗೆ ನೀವು ದಾರಿಯನ್ನು ತೋರಿಸಿದಾಗತ್ತೆ ಹಾಗೆ ನಮ್ಮ ಮನಸ್ಸು ಹಗುರವಾಗಿ ಆರೋಗ್ಯಪೂರ್ಣವಾಗಿ ನಮ್ಮ ವಿದ್ಯಾರ್ಥಿ ಬದುಕನ್ನು ನಾವು ಹೇಳ್ತೇವೆ ಏನು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೇವಲ್ವಾ ಹಾಗೆ ಆ ಬಂಗಾರದಂಥ ಬದುಕನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಉನ್ನತ ವ್ಯಾಸಂಗವನ್ನು ಮುಂದುವರಿಸಲಿಕ್ಕೆ ಈ ಯೋಗಶಾಸ್ತ್ರ ಬಹಳ ಉತ್ತಮವಾದ ಒಂದು ಸಾಧನ ಹಾಗಾಗಿ ತಾವೆಲ್ಲರೂ ಕೂಡ ಈ ಯೋಗ ದಿನಾಚರಣೆಯ ಒಂದು ನಿಮಿತ್ತವಾದರೂ ಕೂಡ ಕಲಿತು ಅಂದಿನಿಂದನೇ ಪ್ರಾರಂಭ ಮಾಡಿ ಈ ಹೊಸ ಜೀವನವನ್ನು ನೀವು ಪ್ರಾರಂಭ ಮಾಡಿ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ನಾನಾ ಕಾರಣಗಳಿಂದ ನಾವು ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದೇವೆ ಹಾಗೆಯೇ ಒತ್ತಡದ ಜೀವನವನ್ನು ಅನುಭವಿಸ್ತಾ ಇದ್ದೇವೆ ಇದು ಇವತ್ತಿನ ಒಂದು ಕಾಲಘಟ್ಟಕ್ಕೆ ಅನಿವಾರ್ಯವೂ ಕೂಡ ಆಗಿದೆ ಹಾಗೆಯೇ ಈ ಒಂದು ಕಾಲದ ಜೊತೆ ನಾವು ಕೂಡ ಓಟವನ್ನು ಅನುಭವಿಸಲೇಬೇಕಾಗಿದೆ ಆದರೂ ಕೂಡ ಆ ಓಟದ ನಡುವೆಯೂ ಕೂಡ ನಮ್ಮ ಮನಸ್ಥಿತಿಯನ್ನು ಶಾಂತವಾಗಿ ಇಟ್ಕೊಂಡು ಆ ಒತ್ತಡ ನಿರ್ವಹಣೆಯನ್ನು ಮಾಡಿಕೊಂಡು ಅದನ್ನು ನಿರ್ವಹಿಸುವಂತಹ ಒಂದು ಕಲೆ ಗೊತ್ತಾಗಬೇಕಾಗಿದೆ ಸರ್ ಆ ಹಿನ್ನೆಲೆಯಲ್ಲಿ ಯೋಗ ಯಾವ ರೀತಿಯಾಗಿ ಅದಕ್ಕೆ ಸಹಕಾರಿಯಾಗಬಲ್ದು ಅನ್ನೋದರ ಕೆಲವು ಒಂದು ಸಲಹಾತ್ಮಕ ವಿವರಣೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್ ಅರಿಷಡ್ ವರ್ಗಗಳಲ್ಲಿ ಮೊದಲನೇದು ಬರೋದೇ ಕ್ರೋಧ ಸಿಟ್ಟು ನಮ್ಮ ಈ ಧಾವಂತದ ಬದುಕಿನಲ್ಲಿ ಅವಸರದ ಬದುಕಿನಲ್ಲಿ ಏನಾದರೂ ನಮ್ಮ ಮನಸ್ಸಿಗೆ ಅಹಿತಕರವಾಗಿ ಇದೆ ಈ ವಿಷಯ ಅಂತ ಹೇಳಿದಾಗ ನಾವು ಅತ್ಯಂತ ವೇಗವಾಗಿ ಸಿಟ್ಟು ಮಾಡಿಕೊಳ್ತೇವೆ ಆಗ ನಮ್ಮ ಶರೀರದಲ್ಲಿ ಅನೇಕ ಕೆಮಿಕಲ್ಗಳು ರಿಯಾಕ್ಷನ್ ಆಗ್ತವೆ ಹೃದಯದ ಬಡಿತ ಹೆಚ್ಚಾಗತ್ತೆ ಈ ಪಲ್ಸ್ ರೇಟ್ ಜಾಸ್ತಿ ಆಗತ್ತೆ ನರಗಳಲ್ಲಿ ಒತ್ತಡ ಉಂಟಾಗತ್ತೆ ಆಗ ನಮ್ಮ ಮಾನಸಿಕ ಸ್ಥಿತಿ ಹದಗೆಡುತ್ತೆ ಅದು ಒತ್ತಡಕ್ಕೆ ಒಳಗಾಗತ್ತೆ ಹಾಗಾದರೆ ನಾವು ಒಂದು ವಿಷಯವನ್ನು ಇಲ್ಲಿ ಗ್ರಹಿಸ್ಬೋದು ಒತ್ತಡ ಮನುಷ್ಯನಿಗೆ ಬೇಕೋ ಬೇಡೋ ಅಂತ ಪ್ರಶ್ನೆ ನಿಮ್ಮನ್ನು ಕೇಳಿದ್ರೆ ಏನು ಹೇಳ್ತೀರಿ ಬೇಡ ಅಂತ ಹೇಳ್ತೀರಿ ಅಲ್ವಾ ನಾನು ಹೇಳ್ತೀನಿ ಒತ್ತಡ ಬೇಕು ಅಂತ ಹೇಳ್ತೇನೆ ಹೇಗೆ ಒತ್ತಡ ಬೇಕು ಸಕಾರಾತ್ಮಕವಾದ ಚಿಂತನೆ ಇರಬೇಕು ಒತ್ತಡದಲ್ಲಿ ಯಾಕೆ ಹೇಳಿದ್ರೆ ಮನುಷ್ಯ ಪ್ರಗತಿ ಕಡೆಗೆ ಹೋಗುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಸಾಗುವಂಥವನು ಇಂದಿನ ಬದುಕಿನ ಜೊತೆಗೆ ನಾಳಿನ ಬದುಕನ್ನು ಕಟ್ಟುಕೊಳ್ಳುವಂಥವನು ಹಾಗಾಗಿ ನಾವೇನು ಮಾಡ್ತೀವಿ ಯಾವುದೇ ವಿಷಯವನ್ನು ತೆಗೆದುಕೊಂಡಾಗ ಒಂದು ಪ್ರಸ್ತುತ ಸ್ಥಿತಿಯನ್ನು ಬಿಡ್ತೀವಿ ಮುಂದೆ ಆಗು ಹೋಗುಗಳನ್ನು ಗಮನ ಕೊಟ್ಟು ನಾವು ಟೆನ್ಸ್ ಆಗಿಬಿಡ್ತೀವಿ ಅಯ್ಯೋ ಅಲ್ಲಿ ಹೋಗಬೇಕಿತ್ತು ಈಗ ಸಾಮಾನ್ಯವಾಗಿ ಒಂದು ಇಂಟರ್ಸಿಟಿ ಟ್ರೈನಿಗೆ ಹೋಗಬೇಕು ಅಂತ ಇಟ್ಕೊಳ್ಳೋಣ ದಾವಣಗೆರೆ ಟು ಬೆಂಗಳೂರು 8:20 ಬರುತ್ತೆ ನಾನು ಮನೆಯಲ್ಲಿದ್ದೀನಿ 8 ಗಂಟೆ ಆಗಿಬಿಟ್ಟಿದೆ ಕೇವಲ 20 ನಿಮಿಷ ಇದೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಪ್ರಯಾಣ ಬೆಳೆಸಿ ರೈಲ್ವೆ ಸ್ಟೇಷನ್ಗೂ ಟಿಕೆಟ್ ತೊಗೊಂಡು ನಾನು ಪ್ರಯಾಣ ಬೆಳೆಸ್ಬೇಕು ಕೇವಲ 15 ನಿಮಿಷದಲ್ಲಿ ನಾನು ತಲುಪಬೇಕು ಆಗ ನೀವು ಟೆನ್ಸ್ ಆಗ್ತೀರೋ ಇಲ್ವೋ ಸಾಮಾನ್ಯವಾಗಿ ಆಗ್ತಿರಲ್ವಾ ಹಾಗೇನು ಮಾಡಬೇಕು ನೀವು ಆ ದಿನಚರಿಯನ್ನು ಹಿಂದಿನ ದಿವಸವೇ ಆಲೋಚನೆ ಮಾಡಬೇಕು ನಾನು ಮುಂದಿನ ನಾಳೆ ಏನು ಮಾಡಬೇಕು ಆ ಕಾರ್ಯದಲ್ಲಿ ಎಷ್ಟು ಸಮಯ ತಗೊಳುತ್ತೆ ಆ ರೀತಿಯ ಚಿಂತನೆಯನ್ನು ಅಂದರೆ ಒಂದು ನಕಾರಾತ್ಮಕವಾದ ಚಿಂತನೆ ಆ ಚಿಂತನೆಯನ್ನು ನಡೆಸಿ ಆ ಸಮಯವನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು ಯಾವಾಗ ನಾವು ಸಮಯದ ಹಿಂದೆ ಓಡ್ತೇವೆ ಸಮಯದ ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ ಸಮಯದ ಮುಂದೆ ಅಥವಾ ಹಿಂದೆ ಓಡ್ತೇವೆ ಆಗ ನಾವು ಟೆನ್ಸ್ ಆಗ್ತೇವೆ ಉದ್ವೇಗಕ್ಕೆ ಒಳಗಾಗ್ತೇವೆ ಆಗ ಶರೀರದಲ್ಲಿರುವ ಅನೇಕ ಅಂಗಾಂಗಗಳು ಒತ್ತಡಕ್ಕೆ ಉಂಟಾಗತ್ತೆ ಅದು ಅತ್ಯಂತ ಅಪಾಯಕಾರಿಯಾದ ಲಕ್ಷಣ
ಹಾಗಾಗಿ ನಾವು ಯಾವತ್ತೂ ಕೂಡ ಪ್ರಸ್ತುತತೆಯನ್ನು ಮತ್ತು ಮುಂದೆ ಆಗುವ ಸ್ಥಿತಿಯನ್ನು ಗ್ರಹಿಸಿ ಮುಂದಾಲೋಚನೆಯನ್ನು ಮಾಡಿಕೊಂಡು ಅದಕ್ಕೆ ಸಮಯವನ್ನು ನಿಗದಿ ಮಾಡಿಕೊಂಡು ಆ ಸಮಯದ ಪರಿಧಿಯಲ್ಲಿ ನಮ್ಮ ಜೀವನವನ್ನು ನಡೆಸಿಕೊಳ್ಬೇಕಾಗಿದೆ. ಹಾಗಾಗಿ ಯಾವತ್ತೂ ಕೂಡ ಅವಸರವಸರವಾಗಿ ಆ ತಕ್ಷಣಕ್ಕೆ ನಮ್ಮ ನಿರ್ಧಾರವನ್ನು ಬದಿ ಒತ್ತೆ ಇಟ್ಟು ಶರೀರವನ್ನು ಹಾಳು ಮಾಡಿಕೊಳ್ಬಾರ್ದು. ಹಾಗಾದರೆ ನಾವು ಆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕಾದ್ರೆ ನಕಾರಾತ್ಮಕವಾದ ಚಿಂತನೆಯನ್ನು ಏನು ಮಾಡಬೇಕು ಪ್ರಶ್ನೆ ಅಲ್ವಾ? ಏನು ಮಾಡಬೇಕು? ಬಹಳ ಸುಲಭವಾದ ವಿಚಾರ. ಯಾವಾಗ ನಮಗೆ ಒತ್ತಡ ಉಂಟಾಗತ್ತೆ, ಮನಸ್ಸು ಬಹಳ ಭಾರವಾಗತ್ತೆ, ಅಥವಾ ನಮಗೆ ಏನು ಬೇಡವಾದ ವಿಚಾರ ನಮ್ಮ ಮನಸ್ಸಿಗೆ ಬರುತ್ತೆ, ಸಾಮಾನ್ಯವಾಗಿ ಯಾರ ಹತ್ರನೂ ಮಾತಾಡ್ತಾ ಇರ್ತೀವಿ, ಏನೋ ಹೇಳಿಬಿಡ್ತಾರೆ ಅವರು, ತುಂಬ ಸಿಟ್ಟು ಬಂದುಬಿಡುತ್ತೆ, ಅವ್ರನ್ನ ಹೊಡಿಬೇಕನ್ಸುತ್ತೆ, ಜಗಳ ಆಗತ್ತೆ, ಗುದ್ದಾಟ ಆಗತ್ತೆ, ಅನೇಕ ಬೇಡ ನಡೆಯಬಾರದ ಘಟನೆ ಕೊನೆಗೆ ಕೊಲೆವರೆಗೂ ಹೋಗ್ಬಿಡುತ್ತೆ. ಇವತ್ತು ನೋಡ್ತಾ ಇದ್ದೀವಿ ನಾವು, ಒಂದು ರಸ್ತೆಯಲ್ಲಿ ಹೋಗುವಾಗ ಸೈಡ್ ರಸ್ತೆ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಕೊಲೆಗಳಾಗಿದ್ದಾವೆ. ಎದುರುಗಡೆ ಬಂದವ್ರನ್ನ ಕೊಲೆ ಮಾಡುವಂಥ ಸ್ಥಿತಿ ಇದೆ. ಸಣ್ಣ ಸಣ್ಣ ಕಾರಣಗಳು, ಯುವ ಜನಾಂಗ ಎಷ್ಟೋ ನಿನ್ನೆ ಮೊನ್ನೆ ನಾವು ಕೇಳಿದ್ದೇವೆ, ವಾಹಿನಿಯಲ್ಲಿ ನೋಡಿದ್ದೇವೆ ಅಲ್ವಾ? ಇಂಥ ಕಾರಣಗಳು ಯಾಕೆ ನಡೀತಾವೆ ಹೇಳಿದರೆ ನಮ್ಮ ಅವಸರದ ಬದುಕು, ಒತ್ತಡದ ಬದುಕು. ಆ ಒತ್ತಡದಿಂದ ದೂರ ಹೋಗಬೇಕಾದ್ರೆ ನಮ್ಮ ಮನಸ್ಥಿತಿಯನ್ನು ಶಾಂತ ಸ್ವಭಾವಕ್ಕೆ ತಂದುಕೊಳ್ಬೇಕು. ಯಾವಾಗ ನಮಗೆ ಒತ್ತಡ ಆಗತ್ತೆ, ಯಾವಾಗ ನಮಗೆ ಮನಸ್ಸು ಭಾರ ಆಗತ್ತೆ, ಯಾವಾಗ ನಮ್ಮ ಮನಸ್ಸು ಅತ್ಯಂತ ಏನು ದ್ವಂದ್ವಮಯವಾಗತ್ತೆ, ಆ ಸ್ಥಿತಿಯಲ್ಲಿ ಯಾವ ಸ್ಥಳದಲ್ಲಿ ನಾವು ಇರ್ತೇವಲ್ವ, ಆ ಸ್ಥಳದಿಂದ ಒಂದು 5 ಹೆಜ್ಜೆ 10 ಹೆಜ್ಜೆ ಮುಂದಕ್ಕೆ ಅಥವಾ ಹಿಂದಕ್ಕೆ ಹೋಗ್ಬೇಕು. ಕೇವಲ ಆ ಸ್ಥಳ ಬದಲಾವಣೆ ಮಾಡಬೇಕು. ನೀವು ಯಾರ ಜೊತೆಗೇ ಇರಿ, ಎಲ್ಲೇ ಇರಿ, ಯಾವುದೇ ಸ್ಥಿತಿಯಲ್ಲಿರಿ, ತಕ್ಷಣಕ್ಕೆ ನಿಮ್ಮ ಮನಸ್ಸು ಗೊಂದಲ ಆಯಿತು, ಟೆನ್ಸ್ ಆಯಿತು, ಅಥವಾ ಮಾನಸಿಕ ಒತ್ತಡ ಆಯಿತು, ಅಥವಾ ನಿಮ್ಗೆ ಏನೋ ಒಂದು ಗೊಂದಲ ಉಂಟಾಯಿತು, ಇದ್ದ ಜಾಗದಿಂದ ಒಂದು 5 ಹೆಜ್ಜೆ ಅಥವಾ 10 ಹೆಜ್ಜೆ ಹಿಂದಕ್ಕೆ ಮುಂದಕ್ಕೆ ನಡೆದು ಆ ಜಾಗವನ್ನು ಬದಲಾವಣೆ ಮಾಡಿ. ಇದು ಮೊದಲನೇ ಕ್ರಮ. ಎರಡನೇದು, ನಿಧಾನವಾಗಿ ಸಂಖ್ಯೆಯನ್ನು ಗಮನಿಸಿ, ಸಂಖ್ಯೆಯನ್ನು ಉಲ್ಟಾ ಮಾಡಬೇಕು. ಹೇಗೇಳಿದ್ರೆ 10 ರಿಂದ 1 ಎಣಿಸೋದು, 10, 9, 8, 7, 6, 5, 4 ಅವರೋಹಣ ಕ್ರಮಕ್ಕೆ ಬರಬೇಕು ನಾವು. ಆರೋಹಣ ಕ್ರಮಕ್ಕೆ ಹೋಗಬಾರ್ದು, ಅದನ್ನು ಹಿಂದೆ ಕೆಳಗಿಂದ ಮೇಲಕ್ಕೆ ಹೋಗ್ಬೇಕು, 10 ರಿಂದ 1 ಹೋಗ್ಬೇಕು. ಆಗೇನಾಗತ್ತೆ, ನಮ್ಮ ಮೆದುಳಿನ ಒಂದು ಒತ್ತಡ ಏನಾಗತ್ತೆ, ತಕ್ಷಣಕ್ಕೆ ಶಾಂತವಾಗತ್ತೆ. ಇಲ್ಲಿ ಗ್ರಂಥಿಗಳ ಕೆಲಸ ಆಗಲೇ ಹೇಳಿದೆ ನಾನು, ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳು ಬಹಳ ವಿಶೇಷವಾದ ಕೆಲಸ ಮಾಡುತ್ತೆ ಅಂತ. ಈ ರೀತಿ ನೀವು ಕೌಂಟ್ ಮಾಡಿದಾಗ ಏನಾಗತ್ತೆ, ಆ ಗ್ರಂಥಿಗಳು ಆ ಉದ್ವೇಗಮಯವಾದಂಥ ಒಂದು ಸ್ಥಿತಿಯನ್ನು ಶಾಂತ ಸ್ವಭಾವಕ್ಕೆ ಇಳಿಸುತ್ತೆ. ಅಂಥ ಶಕ್ತಿ ಇದೆ ಆ ಒಂದು ಗ್ರಂಥಿಗೆ. ನೀವು ಆ ಶಬ್ದವನ್ನು ಪ್ರಯೋಗ ಮನಸ್ಸಿನಲ್ಲೇ ಹೇಳ್ಕೊಳ್ಬೋದು, ಅದನ್ನು ಜೋರಾಗಿ ಹೇಳಬೇಕು ಅಂತಿಲ್ಲ, ಮನಸ್ಸಿನಲ್ಲೇ ಆ ಸಂಖ್ಯೆಯನ್ನು ಹೇಳ್ಕೊಳ್ಳಿ. ಆ ಸಂಖ್ಯೆಯನ್ನು ಹೇಳ್ತಾ ಹೇಳ್ತಾ ಒಂದರ ಸಂಖ್ಯೆ ಬರೋಷ್ಟೊತ್ತಿಗೆ ನಿಮ್ಮ ಆ ಉದ್ವೇಗ ಅಥವಾ ಆ ಒಂದು ಕೋಪ ಸಿಟ್ಟು ಏನಿದೆಯಲ್ಲ ಎಲ್ಲ ತಣ್ಣಗಾಗತ್ತೆ. ಆಗ ಮನಸ್ಥಿತಿ ಬದಲಾಗತ್ತೆ, ಅಲ್ಲಿ ವಾತಾವರಣವೇ ಬದಲಾಗ್ಬಿಡುತ್ತೆ, ಪ್ರಕೃತಿ ನಿಮ್ಮ ಜೊತೆಗಿದೆ. ಹಾಗಾಗಿ ಆ ಪ್ರಕೃತಿಗೂ ಈ ನಮ್ಮ ಜೀವನ ಶೈಲಿಗೂ ಬಹಳ ಹತ್ತಿರವಾದ ನಂಟಿದೆ. ಹಾಗೆ ಪ್ರಕೃತಿ ನಿಮ್ಮನ್ನು ಕಾಪಾಡುತ್ತೆ, ಆಗ ಆ ಸ್ಥಳ ವಾತಾವರಣ ನಿಮ್ಮನ್ನು ಭಾಳ ಶಾಂತ ಸ್ವಭಾವಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅಂಥ ವಿಶೇಷತೆ ಈ ಒಂದು 2 ಅಂಶದಲ್ಲಿದೆ. ಅದನ್ನು ರೂಢಿ ಮಾಡಿಕೊಳ್ಳಿ, ಪ್ರಾಕ್ಟಿಕಲ್ಲಾಗಿ ನೋಡಿ. ಯಾವಾಗಲಾದರೂ ನಿಮಗೆ ಹಂಗೆ ಆದಾಗ ತಕ್ಷಣಕ್ಕೆ ಈ 2 ಅಭ್ಯಾಸವನ್ನು ನೀವು ಯಾರೇ ಇರಲಿ ಬಿಡಲಿ, ಯಾವುದಕ್ಕೂ ಹಂಚ್ಕೊಳ್ಬೇಡಿ, ನಾಚಿಕೆ ಪಡಬೇಡಿ. ನೀವು ಅದನ್ನು ಮಾಡಿ ಮಾಡಿ ಅದರಲ್ಲಿ ಸಕ್ಸಸ್ ಆಗ್ತಿರೋ ಇಲ್ವೋ ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ. ಕೊನೆಯದಾಗಿ ನಮ್ಮ ವೀಕ್ಷಕರೊಂದಿಗೆ ಸಂದೇಶಾತ್ಮಕವಾಗಿ ಯಾವ ನುಡಿಗಳನ್ನು ತಾವು ಹಂಚಿಕೊಳ್ಳೋದಕ್ಕೆ ಬಯಸ್ತೀರಿ ಸರ್? ಯೋಗಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ. ಕ್ರಿಸ್ತಪೂರ್ವದಲ್ಲಿ ಅನೇಕ ಋಷಿ ಮುನಿಗಳು ಈ ಯೋಗವನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಅಗಸ್ತ್ಯರು, ಕಪಿಲ ಮಹಾಮುನಿಗಳು, ಪತಂಜಲಿಗಳು, ಹಾಗೆ ಧನ್ವಂತರಿ ಮಹಾಮುನಿಗಳು, ಹೀಗೆ ಅನೇಕ ಈ ಕ್ರಿಸ್ತಪೂರ್ವದಲ್ಲಿ ಸುಮಾರು 25-30 ಮಹಾಮುನಿಗಳು ಈ ಯೋಗವನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಪತಂಜಲಿ ಮಹರ್ಷಿಯವನ್ನು ತೆಗೆದುಕೊಳ್ತೇವೆ. ಯಾಕೆ ಹೇಳಿದರೆ ಈ ಪತಂಜಲಿ ಮಹರ್ಷಿಯವರು ಯೋಗಕ್ಕೆ ಬಹಳ ವಿಶೇಷವಾದ ಕೊಡುಗೆಯನ್ನು ಕ್ರಿಸ್ತಪೂರ್ವದಲ್ಲಿ ಕೊಟ್ಟಿದ್ದಾರೆ. ಕಾರಣ,
ಯೋಗದ ಮಹಾಭಾಷ್ಯವನ್ನು ಬರೆದವರು ಅವರೇ. ಅದಕ್ಕೆ ಅವರನ್ನು ನಾವು ಯೋಗ ಪಿತಾಮಹ ಅಂತ ಕರಿತೇವೆ. ಕೇವಲ ಯೋಗವನ್ನು ಅಷ್ಟೇ ಕೊಟ್ಟವರಲ್ಲ ಇವರು, ಇವರು ಭರತ ನಾಟ್ಯಶಾಸ್ತ್ರವನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ವ್ಯಾಕರಣ ಶಾಸ್ತ್ರವನ್ನು ಕೂಡ ಬರೆದಿದ್ದಾರೆ. ಹಾಗೆ ಯೋಗಶಾಸ್ತ್ರವನ್ನು ಕೂಡ ಬರೆದಿದ್ದಾರೆ. ಈ ನಮ್ಮ ಪತಂಜಲಿ ಮಹರ್ಷಿಯವರು ಅವರ ಹುಟ್ಟೆ ಒಂದು ವಿಶೇಷ. ಯಾಕೆ ಹೇಳಿದರೆ ಪತಂಜಲಿ ಅಂತ ನಾವು ಯಾಕೆ ಕರಿತೇವೆ? ಪಥ ಅಂದರೆ ಬೀಳುವುದು ಅಂತ, ಅಂಜಲಿ ಅಂದರೆ ಬದ್ಧನಾಗಿ ಬೇಡುವುದು ಅಂತ, ಈ ಕಮ್ಮಂಡಲ ಅಂತ ಅರ್ಥ. ಈ ಆಕಾಶ ಮಾರ್ಗವಾಗಿ ಕಮ್ಮಂಡಲದಲ್ಲಿ ಬಿದ್ದು ಇವನ ಜನ್ಮ ಆಗತ್ತೆ. ಅಂದರೆ ಇವರ ತಾಯಿ ಬಹಳ ವಿಶೇಷವಾದ ಮಹಾಸಾಧ್ವಿ ಗೋಣಿಕಾ ಸ್ತ್ರೀ ಅಂತ. ಇವರು ಪುತ್ರ ಶೋಕದಿಂದ ಬಳಲ್ತಾ ಇರ್ತಾರೆ. ಮಗುವಿನ ಒಂದು ಆಶಯವನ್ನು, ಮಗು ಬೇಕು ಅಂಥೇಳಿ ಪ್ರತಿನಿತ್ಯ ಸೂರ್ಯ ದೇವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಒಂದು ದಿವಸ ಸಮುದ್ರ ತಟದಲ್ಲಿ ಪ್ರತಿನಿತ್ಯ ತಾನು ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಡುವ ಸಂದರ್ಭದಲ್ಲಿ ತಾನು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾಳೆ. ಆ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ತಾನು ಹಿಡಿದುಕೊಂಡು ಬೇಡುವಂತಹ ಒಂದು ಕಮಂಡಲದಲ್ಲಿ ಅರ್ಘ್ಯವನ್ನು ಕೊಡುವಾಗ ಆಕಾಶ ಮಾರ್ಗವಾಗಿ ಒಂದು ವಸ್ತು ಬೀಳುತ್ತದೆ. ಬಿದ್ದು ಆ ಕಮ್ಮಂಡಲದಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇರ್ತದೆ. ಏನು ಅಂತ ನೋಡ್ತಾಳೆ, ಅದು ಹಾವು, ಏಳು ಹೆಡೆಯ ಸರ್ಪ, ಶೇಷನಾಗ. ಶೇಷನಾಗನ ರೂಪದಲ್ಲಿ ಆ ಆದಿ ಯೋಗಿಯ ಅಥವಾ ನಮ್ಮ ಪತಂಜಲಿಯ ಜನನವಾಗತ್ತೆ. ಆ ಏಳು ಹೆಡೆಯ ಸರ್ಪ ನೋಡ್ತಿದ್ದಂತೆ ಸುಂದರವಾದ ಒಂದು ಮಗುವಾಗಿ ಅವತಾರ ಪುರುಷನಾಗಿ ಕಾಣುತ್ತೆ ತಾಯಿಗೆ. ಅಲ್ಲಿಂದ ಅವನ ಒಂದು ಬಾಲ್ಯ ಶುರುವಾಗತ್ತೆ. ಅವನು ತನ್ನ ಜೀವಿತಾವಧಿಯಲ್ಲಿ ಈ ರೀತಿಯ ಉತ್ತಮವಾದ ಕೆಲಸಗಳು, ಒಂದು ಯೋಗಶಾಸ್ತ್ರ, ಇನ್ನೊಂದು ನಾಟ್ಯಶಾಸ್ತ್ರ, ಇನ್ನೊಂದು ವ್ಯಾಕರಣಶಾಸ್ತ್ರ, ಹೀಗೆ ಮೂರು ರೀತಿಯ ವಿಶೇಷವಾದ ಕಾರ್ಯವನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಮಹಾಮಹಿಮ. ಹಾಗಾಗಿ ಅವನು ಆ ಕಮ್ಮಂಡಲದಲ್ಲಿ ಆದಿಶೇಷನ ರೂಪದಲ್ಲಿ ಬಂದು ಅವನು ಅವತಾರ ಪುರುಷನಾಗಿ ಭೂಮಿಗೆ ಬಂದದ್ದಕ್ಕೆ ನಾವು ಅವನನ್ನು ಪಥ ಅಂಜಲಿ, ಪಥ ಅಂಜಲಿ, ಪಥಾಂಜಲಿ ಅಂತ ನಾವು ನಾಮಕರಣವನ್ನು ಮಾಡಿದ್ದೇವೆ. ಅದು ಹಿರಿಯರು ನಾಮಕರಣವನ್ನು, ತಾಯಿ ಗೋಣಿಕಾ ಸ್ತ್ರೀ ಎನ್ನುವಳು ಆ ನಾಮಕರಣವನ್ನು ಮಾಡಿ ದೇಶಕ್ಕೆ ಮತ್ತು ನಮ್ಮ ಈ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಾಳೆ. ಅಂತಹ ಇತಿಹಾಸವುಳ್ಳ ಮಹಾಪುರುಷ ನಮ್ಮ ಈ ಭರತಭೂಮಿಯಲ್ಲಿ ಹುಟ್ಟಿದ್ದು ಮತ್ತು ಈ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡಿದ್ದು ನಮ್ಮ ಪುಣ್ಯ ವಿಶೇಷವೇ ಸರಿ. ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಡಿಲಲ್ಲಿ ನಾವೊಂದು ಬದುಕ್ತಾ ಇದ್ದೇವೆ, ಜೀವನವನ್ನು ಸಾಗಿಸ್ತಾ ಇದ್ದೇವೆ ಅಂತ ಹೇಳಿದರೆ ನಾವೆಲ್ಲರೂ ಧನ್ಯರೇ ಸಹಿ. ಹಾಗಾಗಿ ಇಂಥ ಮಹಾಮಹಿಮರ ಒಂದು ಕ್ರಿಸ್ತಪೂರ್ವದಲ್ಲಿ ಅನೇಕ ಇಂತಹ ಕಾರ್ಯಗಳು ನಡೆಯಿತು. ಕ್ರಿಸ್ತಪೂರ್ವದ ಕಾಲಘಟ್ಟದ ನಂತರ ಯುಗಾಂತರದಲ್ಲಿ ಅನೇಕ ಮಹಾಯೋಗಿಗಳು ನಮ್ಮಲ್ಲಿ ಸಿದ್ಧಿಯನ್ನು ಪಡೆದಿದ್ದಾರೆ. ಅವರನ್ನು ಹೇಳೋದಾದರೆ ಆದಿಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಕೃಷ್ಣ ಪರಮಹಂಸರು, ಶ್ರೀ ಅರವಿಂದರು, ಸ್ವಾಮಿ ವಿವೇಕಾನಂದರು, ಮಹರ್ಷಿ ರಮಣ ಮಹರ್ಷಿಯವರು ಹಾಗೂ ಮಂತ್ರಾಲಯದ ಶ್ರೀ ರಾಘವೇಂದ್ರ ಯತಿಗಳು, ಹೀಗೆ ಯುಗಾಂತರದಲ್ಲಿ ಅನೇಕರು ಯೋಗ ಸಾಧನೆಯನ್ನು ಮಾಡಿದ್ದಾರೆ. ತದನಂತರದಲ್ಲಿ ಶತಮಾನದಲ್ಲಿ ಯೋಗ ಸಿದ್ಧಿಯನ್ನು ಪಡೆದಂತಹ ಅನೇಕ ಮಹಾಮಹಿಮರು ನಮ್ಮಲ್ಲಿದ್ದಾರೆ. ಅವರುಗಳು ಪರಮಹಂಸ ಮಹಾಯೋಗಿಗಳು, ಸ್ವಾಮಿ ಕೈವಲ್ಯಾನಂದರು, ಸ್ವಾಮಿ ಶಿವಾನಂದ ಸರಸ್ವತಿಯವರು, ಹಾಗೆ ಮಹರ್ಷಿ ಮಹೇಶ್ ಯೋಗಿಯವರು, ನಂತರ ಓಶೋ ರಜನೀಶರು, ನಂತರ ಬಿ ಕೆ ಎಸ್ ಅಯ್ಯಂಗಾರ್, ನಮ್ಮ ಭಾರತದ, ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯ ಮೂಲದವರು. ಬಹಳ ವಿಶೇಷವಾಗಿ ಇವರನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಬೇಕಾಗಿದೆ. ಯಾಕೆ ಹೇಳಿದರೆ ಯೋಗವನ್ನು ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡಿ ಯೋಗಕ್ಕೆ ಒಂದು ಅಸ್ತಿತ್ವವನ್ನು ಬಲಪಡಿಸಿದಂಥ, ಇವತ್ತು ಯೋಗ ಅಷ್ಟೇ ಒಂದು ಆರ್ಥಿಕವಾಗಿ ವಿಶೇಷವಾದ ಒಂದು ಹಣವನ್ನು ಗಳಿಸುವ ಸ್ವತ್ತಾಗಿ ಇವತ್ತು ಮಾರ್ಪಾಟಾಗಿದೆ. ಅಂದರೆ ಇದು ಒಂದು ರೀತಿಯಲ್ಲಿ ಒಳ್ಳೆಯದಾದರೂ ಕೂಡ ಇನ್ನೊಂದು ರೀತಿಯಲ್ಲಿ ಇದು ನಾವು ಬಹಳ ಯೋಚನೆಗೆ ಎಡೆ ಮಾಡಿಕೊಳ್ಳುವಂಥ ಒಂದು ವಿಚಾರ. ಯಾವತ್ತೂ ಯೋಗ ಸಾಧನೆಗೆ ಇರಬೇಕೇ ಹೊರತು ಅದು ವ್ಯಾಪಾರದ ಸರಕಾಗಬಾರದು. ಅಂಥ ಒಂದು ವಿಚಾರದಲ್ಲಿ ಈ ಬಿ ಕೆ ಎಸ್ ಅಯ್ಯಂಗಾರ್ ಅವರು ಬಹಳ ಮಹತ್ತರವಾದ ಕೆಲಸವನ್ನು ನಮ್ಮ ದೇಶದಲ್ಲಿ ಮಾಡಿದ್ದಾರೆ. ಇವರು
ಅನೇಕ ರೀತಿಯ ವ್ಯಾಧಿಗಳನ್ನು ಯೋಗದ ಮೂಲಕ ಹೇಗೆ ಸರಿಪಡಿಸಬಹುದು ಎನ್ನುವುದನ್ನು ಯೋಗ ಆಸನಗಳನ್ನು ಮಾಡುವುದರ ಜೊತೆಗೆ ಪರಿಕರಗಳನ್ನು ಜೋಡಿಸಿ ಪರಿಕರಗಳ ಜೊತೆಯಲ್ಲಿ ಅಭ್ಯಾಸವನ್ನು ಮಾಡಿದಾಗ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಆಗದೆ ಅತಿ ಶೀಘ್ರದಲ್ಲಿ ಆಸನದ ಕ್ಲಾಸಿಕ್ ಪೋಶ್ಚರ್ ಕೊನೆಯ ಹಂತಕ್ಕೆ ಹೋಗಿ ಅದರಲ್ಲಿ ಸಿಗುವ ಲಾಭವನ್ನು ನಾವು ಪಡೆಯಬಹುದು ಎನ್ನುವುದನ್ನು ತೋರಿಸಿಕೊಟ್ಟಂತಹ ವಿಶೇಷವಾದ ವ್ಯಕ್ತಿತ್ವವುಳ್ಳಂತಹ ನಾವು ಆಧುನಿಕ ಪತಂಜಲಿ ಅಂತ ಇವರನ್ನು ಕರಿತೇವೆ. ಅಂತಹ ಒಂದು ವಿಶೇಷವಾದ ಕೆಲಸವನ್ನು ನಮ್ಮ ಬಿ ಕೆ ಎಸ್ ಅಯ್ಯಂಗಾರ್ ಅವರು ಮಾಡಿದ್ದಾರೆ. ಅವರನ್ನು ಈ ಯೋಗ ದಿನಾಚರಣೆ ದಿವಸ ನಾವು ನೆನಪು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾದದ್ದು ಅಂತ ನನ್ನ ಆಶಯ. ಹೀಗೆ ಅವರ ಜೊತೆಯಲ್ಲಿ ಪಟ್ಟಾಭಿ ಜೋಯಿಸರವರು, ಹಾಗೆ ಇವತ್ತಿನ ಒಂದು ಇಂದಿನ ದಿನಮಾನವನ್ನು ತಗೊಳ್ಬೋದಾದರೆ ರವಿಶಂಕರ್ ಗುರೂಜಿಯವರು, ಜೊತೆಯಲ್ಲಿ ಸದ್ಗುರು ಜಗ್ಗಿ ವಾಸುದೇವರವರು, ಹಾಗೆ ಬಾಬಾ ರಾಮದೇವ್, ಇವರೆಲ್ಲ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಇವತ್ತು ಇವರೆಲ್ಲ ಮಹಾಯೋಗಿಗಳು, ಅನೇಕ ಉತ್ತಮವಾದ ಸಾಧನೆ ಮಾಡಿ ತಮ್ಮ ಉತ್ತಮವಾದ ಬದುಕನ್ನು ಸಾರ್ವಜನಿಕರಿಗೆ ಅಥವಾ ನಮ್ಮ ಇಡೀ ಪ್ರಪಂಚಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿದ್ದಾರೆ. ಅಂತಹ ವಿಶೇಷವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಈ ಉತ್ತಮವಾದ ಸಮಾಜವನ್ನು ಕಟ್ಟುವಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ಹೇಳ್ತಾ ಇಂದಿನ ಈ ಎಲ್ಲ ವಿಶೇಷವಾದ ವ್ಯಕ್ತಿಗಳ ಪರಿಚಯವನ್ನು ನಾವು ಮಾಡಿಕೊಳ್ಬೇಕಾದ್ರೆ ಅಧ್ಯಯನ ಮಾಡಬೇಕಾಗ್ತದೆ. ಅಧ್ಯಯನ ಮಾಡಿದಾಗ ನಮಗೆ ಒಂದು ಸ್ಫೂರ್ತಿ ಸಿಗ್ತದೆ. ತನ್ಮೂಲಕ ಇವತ್ತಿನಿಂದವಾದರೂ ಅನೇಕ ಈ ಮಹಾಮಹಿಮರ ಜೀವನ ಚರಿತ್ರೆಯನ್ನು ಓದಿ ಅವರಲ್ಲಿರುವ ಒಳ್ಳೆಯ ಒಂದು ಗುಣಗಳನ್ನು ಮತ್ತು ಅವರ ನಡೆಗಳನ್ನು, ಅವರ ಸಿದ್ಧಾಂತವನ್ನು, ಅವರ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಬದುಕಿನಲ್ಲಿ ಸಾಧ್ಯವಾದಷ್ಟು ಉತ್ತಮವಾದ ಆರೋಗ್ಯವನ್ನು ಬಲಪಡಿಸಿಕೊಳ್ತಾ ಮುಂದಿನ ನಮ್ಮ ಜೀವನವನ್ನು ಆದರೂ ಉತ್ತಮವಾಗಿ ಆರೋಗ್ಯವಾಗಿ ಜೀವಿತಾವಧಿಯ ಕೊನೆವರೆಗೂ ಯಾರದೇ ಸಹಾಯವಿಲ್ಲದೆ ಸ್ವಾವಲಂಬಿಯಾಗಿ ನಮ್ಮ ಜೀವಿತವನ್ನು ಕಳೆಯುವ ಕ್ಷಣಗಳನ್ನು ನಾವು ನೋಡುವುದಾದರೆ ನಾವು ಯೋಗಕ್ಕೆ ಮರೆ ಹೋಗಬೇಕಾಗಿದೆ. ಹಾಗಾಗಿ ಎಲ್ರಿಗೂ ಇವತ್ತಿನ ಒಂದು ಸಂದೇಶ ಏನು ಅಂದರೆ, ಪ್ರತಿಯೊಬ್ಬರೂ ಕೂಡ ಕನಿಷ್ಠ 15 ನಿಮಿಷದಿಂದ 60 ನಿಮಿಷ, ಎಷ್ಟು ಹೊತ್ತಾದರೂ 15 ನಿಮಿಷ ಆಗ್ಬೋದು, 30 ನಿಮಿಷ ಆಗ್ಬೋದು, 60 ನಿಮಿಷ ಆಗ್ಬೋದು, ಕನಿಷ್ಠ ನಿಮ್ಮ ಅಮೂಲ್ಯವಾದ ಸಮಯವನ್ನು ಯೋಗಕ್ಕೆ ಮೀಸಲಿಡಿ. ಮೀಸಲಿಡುವುದರ ಮೂಲಕ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ, ಉತ್ತಮವಾದ ಆರೋಗ್ಯವನ್ನು ಹೊಂದಿ ಅಂತ ಹೇಳ್ತಾ ನನ್ನ ಇಂದಿನ ಒಂದು ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರಿಗೂ ಶುಭವಾಗಲಿ. ಇದುವರೆಗೂ ಕೂಡ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಡುವುದರ ಜೊತೆಯಲ್ಲಿ ಈ ಒಂದು ಯೋಗ ದಿನಾಚರಣೆಯ ಮಹತ್ವ ಏನಿದೆ, ಹಾಗೆಯೇ ಈ ಯೋಗದಿಂದ ಸಿಗುವಂಥ ಪ್ರಯೋಜನಗಳು, ಲಾಭಗಳು, ಉಪಯೋಗಗಳು ಏನು ಅನ್ನೋದನ್ನು ತಿಳಿಸ್ಕೊಡುವುದರ ಮೂಲಕ ನಮ್ಮ ವೀಕ್ಷಕರಿಗೆ ಯೋಗವನ್ನು ಮಾಡುವಂತಹ ಒಂದು ಪ್ರೇರಣೆಯನ್ನು ತಾವು ಈ ಮೂಲಕ ನೀಡಿದಿರಿ ಸರ್. ಇಂತಹ ತಮ್ಮ ಅಮೂಲ್ಯವಾದ ಸೇವೆ ಅದು ಸಾಮಾಜಿಕವಾಗಿ, ಸಮಾಜಮುಖಿಯಾಗಿ ನಿರಂತರವಾಗಿ ನಡೀತಾ ಇದೆ. ಈ ಎಲ್ಲ ಕಾರ್ಯದಲ್ಲಿ ತಮಗೆ ಸದಾಕಾಲ ಯಶಸ್ಸು ಲಭಿಸಲಿ, ಹಾಗೆಯೇ ಜನಮಾನಸದಲ್ಲಿ ತಮ್ಮ ಒಂದು ಸೇವೆಯ ಈ ಒಂದು ಭಾಗ್ಯ ಮತ್ತು ಕ್ಷಣಗಳು ಅವು ಸದಾ ಸ್ಮರಣೀಯವಾಗಿ ಉಳ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಮಗೆ ಯಶಸ್ಸು ಸಿಕ್ಕಲಿ ಅನ್ನುವಂಥ ಶುಭ ಹಾರೈಕೆಯನ್ನು ನಮ್ಮ ಕಾವ್ಯಧಾರೆ ತಂಡ ನೀಡ್ತಾ ಈ ಎಲ್ಲ ಉಪಯುಕ್ತವಾದ ಮಾಹಿತಿಗಾಗಿ ಮತ್ತು ತಮ್ಮೆಲ್ಲ ಪ್ರೀತಿಯ ನುಡಿಗಳಿಗಾಗಿ ಬದುಕಿನ ಬಯಲು ಅನ್ನುವಂಥ ಈ ಕೃತಿಯನ್ನು ನೀಡೋದ್ರ ಮೂಲಕ ತಮಗೆ ಹೃತ್ಪೂರ್ವಕವಾದಂಥ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ ಸರ್. ತುಂಬ ಹೃದಯದ ಅಭಿನಂದನೆಗಳು. ಇಲ್ಲಿಯವರೆಗೆ ನನಗೆ ಕರೆಸಿ ನನ್ನ ಪರಿಚಯವನ್ನು ಮಾಡಿಕೊಟ್ಟು ನನ್ನ ಅನಿಸಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಹೃದಯಿ, ಕವಿಹೃದಯಿ, ಆತ್ಮೀಯ ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡು ಬಂದಿರುವಂಥ ಅನೇಕ ವರ್ಷಗಳಿಂದ ನಾನು ಗಂಗಾಧರ್ಜಿಯವರನ್ನ ನೋಡ್ತಾ ಇದ್ದೇನೆ ಮತ್ತು ನಮ್ಮ ಚಿದಾನಂದ್ ಅವರಿರ್ಬೋದು, ಹಾಗೆ ಅವರ ಇಡೀ ತಂಡ ಅವ್ರನ್ನೆಲ್ಲ ನೋಡ್ತಾ ಇದ್ದೇನೆ. ಅನೇಕ ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇಂದು ಶುಭವಾಗಲಿ, ಇದರ ಮೂಲಕ ಯೋಗ ದಿನದ ಮೂಲಕ ಅವರಿಗೆ ಆರೋಗ್ಯ ಇನ್ನಷ್ಟು ಲಭಿಸಲಿ ಅಂತ ಹೇಳ್ತಾ ನಾವು ಬರೆದಿರುವಂಥ ಅಮೂಲ್ಯ ಕೃತಿ ಸರಳ ಯೋಗ ಕೈಪಿಡಿಯನ್ನು ನಮ್ಮ ಗಂಗಾಧರ್ಜಿಯವರಿಗೆ ಕೊಡ್ತಾ ಇದ್ದೇವೆ. ತಾವು ದಯಮಾಡಿ ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ.
ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇದುವರೆಗೂ ಕೂಡ ಈ ಯೋಗ ದಿನಾಚರಣೆಯ ಮಹತ್ವ ಹಿನ್ನೆಲೆಯನ್ನು ತಿಳಿಸ್ಕೊಡುವುದರ ಜೊತೆಯಲ್ಲಿ ನಮ್ಮ ಒಂದು ಸುಖ ಶಾಂತಿ ಸಮೃದ್ಧಿಯ ಬದುಕಿಗೆ ಈ ಯೋಗ ಹೇಗೆ ಸಹಕಾರಿಯಾಗಬಲ್ಲದು ಅನ್ನೋದನ್ನು ನಮ್ಮ ನಡುವಿನ ಯೋಗ ಸಾಧಕರಾದಂತಹ ಸನ್ಮಾನ್ಯ ಡಾಕ್ಟರ್ ಯೋಗ ಆಚಾರ್ಯರೂ ಆಗಿರುವಂಥ ರಾಘವೇಂದ್ರ ಗುರುಜಿಯವರು ತುಂಬ ಸ್ವಾರಸ್ಯಕರವಾಗಿ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ಆಧರಿಸಿ ನಾವು ನಮ್ಮ ಜೀವನದಲ್ಲಿ ಒಂದಷ್ಟಾದರೂ ಕೂಡ ಈ ಒಂದು ಅಂಶಗಳನ್ನು ಅಳವಡಿಸ್ಕೊಳ್ಳುವುದರ ಮೂಲಕ ನಮ್ಮ ಬದುಕನ್ನು ಒಂದಷ್ಟು ಸುಖಮಯಗೊಳಿಸಿಕೊಳ್ಳುವಂಥ ಮತ್ತು ಶಾಂತಮಯಗೊಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರೆ ನಿಜವಾಗಿಯೂ ಕೂಡ ಈ ಒಂದು ಯೋಗ ದಿನಾಚರಣೆಗೆ ಸಾರ್ಥಕತೆ ಒದಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೆ ಮುಂದಿನ ವಾರ ಕಾರ್ಯಕ್ರಮದಲ್ಲಿ ಹಾಜರಾಗೋಣ. ಅಲ್ಲಿಯವರೆಗೂ ನಮಸ್ಕಾರ, ಹಾಗೆಯೇ ಯೋಗ ದಿನಾಚರಣೆಯ ಮತ್ತೊಮ್ಮೆ ಶುಭಾಶಯಗಳು.